ಲಕ್ಷ್ಮೀದೇವಿ. ಅದು ಈ ವಿಶ್ವದ ಜನರನ್ನ ನಿನ್ನ ಮಡಿಲಿನಲ್ಲಿ ಇಟ್ಟುಕೊಂಡು ಕ್ಷಣ ಕ್ಷಣಕ್ಕೂ ಎಂಬನ್ನ ಕಾಯ್ತಾ ಇರೋ ಮಹಾಮಾತೆ, ನಿನಗೆ ನನ್ನ ಅನಂತ ಕೋಟಿ ನಮನಗಳಮ್ಮ. ನನ್ನ ಸಹೋದರರು ನನಗೆ ಎರಡು ಕಣ್ಣುಗಳು ಇದ್ದ ಹಾಗೆ. ನಾನು ಚಿಕ್ಕಲ್ಲಿ ಇರುವಾಗಲೇ ನಾವೆಲ್ಲರೂ ತಂದೆಯನ್ನ ತಾಯಿಯನ್ನ ಕಳೆದುಕೊಂಡ ತಬ್ಬಲಿಗಳಾದೆವು. ನಮ್ಮನ್ನ ಕಾಪಾಡುವ ಭಾರ ನಿನ್ನಲ್ಲಿ ಕೂಡಿದೆ ತಾಯಿ, ನಿನ್ನಲ್ಲೇ. ಮುಗಿತನಾ? ಮೊದಲು ಪ್ರಸಾದ ತೆಗೆದು. ತಂದೆ ತಾಯರನ್ನು ಕಳೆದುಕೊಂಡು ತಬ್ಬಲಿಯಾದ ನಮಗೆ ನಿನ್ನತ್ತಿಗೆ ತಾಯಿಯ ಸ್ಥಾನವನ್ನು ತುಂಬಿದಳು. ನಿನ್ನತ್ತಿಗೆ ತೀರಿಕೊಂಡ ನಂತರ ಎಲ್ಲ ನೆನಪನ್ನು ಮರೆಸುತ್ತಿರುವೆ. ಭಗವಂತ ನಮಗೆ ಸಕಲ ಐಶ್ವರ್ಯವನ್ನು ಕೊಟ್ಟನಾದರೂ ನಿನಗೂ ಹಾಗೂ ನನ್ನ ವೀರೇಶನಿಗೂ ನನ್ನಿಂದ ಯಾವ ತೃಪ್ತಿ ಸಿಗಲಿಲ್ಲಮ್ಮ, ಯಾವ ತೃಪ್ತಿ ಸಿಗಲಿಲ್ಲ. ಅಡ, ಹಿಂದೆ ಆಗಿ ಹೋದ ಘಟನೆಗಳನ್ನು ನೆನೆದು ದುಃಖಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ. ನೋಡು, ಅತ್ತಿಗೆ ತೀರಿದ್ರೆ ನಾಚೋಣ, ಮತ್ತೊಂದು ಮರೆ ಮದುವೆ ಆಗ್ಬಿಟ್ರೆ ನಿನ್ನ ಕಷ್ಟಗಳೆಲ್ಲವೂ ದೂರವೂ ಆಗುತ್ತೆ. ಆಗ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಎಲ್ಲ ಸಂಕಟವೂ ಮಹಾನವಾಗುತ್ತೆ. ಅಂದ್ರೆ ನೀನು ಮದುವೆ ಆದ ಮೇಲೆ ಮೊದಲು ಹುಟ್ಟುವುದು ಗಂಡು ಎಂದು ನಿನ್ನ ಭಾವನೆಯಲ್ಲವೇ? ಎಲ್ಲ ತಿಳ್ಕೊಂಡ ಕನಸು. ಮೊದಲು ನಿನಗೆ ಒಳ್ಳೆಯ ಪತಿ ಸಿಗಲೆಂದು ಆ ಮಹಾಲಕ್ಷ್ಮಿ ತಾಯಿಯಲ್ಲಿ ಬೇಡ್ಕೊಳ್ಳಮ್ಮ. ನಿನಗೆ ಹುಟ್ಟುವ ಹೆಣ್ಣನ್ನು ವೀರೇಶನಿಗೆ ಕೊಟ್ಟು ಬಿಡು. ಯಾವಾಗಲೂ ನನ್ನನ್ನು ರೇಗಿಸಿ ಚೇಷ್ಟೆ ಮಾಡೋದೇ ನಿನ್ನ ಕೆಲಸ ಅಂತ ಕಾಣುತ್ತೆ. ಯಾವಾಗಲೂ ಹೀಗೆ ಕಾಡ್ತಾ ಇರ್ತೀಯ ಅಂದ ಹಾಗೆ ವೀರೇಶನನ್ನು ಬಂದು ಬಿಟ್ಟ ಅಂತ ಕಾಣುತ್ತೆ. ಎಲ್ಲರೂ ಸೇರಿ ಊಟ ಮಾಡಿದ್ದೆ. ಇದೇ ಹೇಗೆಯ ಕೈಯಲ್ಲಿ ಯಾರು ತಟ್ಟೆ? ಒಳ್ಳೆ ಪೂಜೆ ನಡೀತಾ ಇದೆಯಲ್ಲ, ಯಾಕೆ ಈ ಮನೆಗೆ ಅತ್ತಿಗೆಯನ್ನು ಕರೆತರಬೇಕಂತ? ಲೋ ಭೂಪತಿ, ಅತ್ತಿಗೆ ಕರೆತರೋದು ಅತ್ತಟ್ಟಿಗೆಲ್ಲಿ? ಕಾಲೇಜ್ ಬಿಟ್ಟ ತಕ್ಷಣ ಮನೆಗೆ ಬರಲು ಬಹು ತೊಂದರೆಯಾಗಿರಬೇಕಲ್ಲವೇ? ಮೊದಲು ಅಣ್ಣನಿಗೆ ಮದುವೆ ಆಗಲಿ ಹೇಳು. ದಿನಾಲು ನೀನು ಈ ರೀತಿ ಅವನಿಗೆ ನಿನ್ನ ಕೈಯಾರೆ ಅಡಿಗೆ ಮಾಡಿ ಬಡಿಸ್ತಾ ಇದ್ರ ಅವ ಮದುವೆ ಆಗೋದನ್ನ ಮರ್ತಿಬಿಡ್ತಾನ? ನೋಡು, ಒಂದು ಕೆಲಸ ಮಾಡು, ನಾಳೆ ಅಡಿಗೆ ಮನೆಗೆ ರಜ ಹಾಕಿಬಿಡು, ತಾನಾಗೆ ಮದುವೆಗೆ ಹೋಗ್ತಾನ ನೋಡು. ನೋಡು ವೀರೇಶನ, ನಿಜ ಹೇಳ್ಬೇಕಂದ್ರೆ ನಾಗೇಶಣ್ಣನ ಕನಸನ್ನ ನನಸು ಮಾಡುವ ಭಾರ ನಿನ್ನಲ್ಲೇ ಕೂಡಿದೆ. ಯಾಕೆಂದ್ರೆ ತಾಯಿಯ ಆಸೆಯಂತೆ ನೀನೊಬ್ಬ ಒಳ್ಳೆ ವಿದ್ಯಾವಂತನಾಗಿ LLB ಪಡೆದು ಲಾಯರ್ನಾದ್ರೆ ನಾಗೇಶಣ್ಣನಿಗೆ ಪರಮ ಸಂತೋಷವಾಗುತ್ತೆ. ನನಗೂ ಲಾಯರ್ನಾಗಬೇಕು, ಹೆತ್ತವರಿಗೆ ಕೊಟ್ಟ ಮಾತು ಮುಟ್ಟಬೇಕು ಎಂದು ಬಲವಾದ ಆಸೆ ಇದೆಯಮ್ಮ. ಆದ್ರೆ ಏನ್ ಮಾಡೋದು, ಆ ಕಲಾದೇವಿ ಕೈ ಮಾಡಿ ನಿನ್ನನ್ನು ಬೆನ್ನಟ್ಟಿ ಬಿಟ್ಟಿದ್ದಾಳೆ. ನಾನೀಗ ಒಬ್ಬ ಲಾಯರ್ನಾಗದಿದ್ದರೂ ಒಬ್ಬ ಕವಿಯಾಗಿ ನಿನ್ನಮ್ಮ ಜಯ. ಇದಕ್ಕೆಲ್ಲ ಅದೃಷ್ಟ ಬೇಕಮ್ಮ, ಅದೃಷ್ಟ ಬೇಕು. ಇದೇನೇನ ಅರಸನಾಗಿ ಇರುವಂತ ನಾನು ಹೇಳಿದ್ರೆ ಆರಾಗಿ ಇರ್ತೀನಿ ಅಂತ ಹೇಳುವ ಈ ನಿನ್ನ ಬುದ್ಧಿಗೆ ನಾನು ಎಷ್ಟು ಹೇಳಿದ್ರು ಅಷ್ಟೇ. ನಡಿಯಣ್ಣ, ನೀನು ಊಟ ಮಾಡಿದಂತೆ. ಬಟ್ಟೆಯಲ್ಲಿರುವ ಕೂಸಿಗೆ ಪುಟ್ಟಪ್ಪ ಎಂದು ಕರೆದರಂತೆ. ನಮ್ಮಂತವರು ಇರ್ಬೋದಲ್ವ? ನಾಗೇಶ ಮನೆಯಲ್ಲಿ ಇದ್ದಾನೆ ತಾನೆ? ಓ ವಿಶ್ವಾಸ್, ಬನ್ನಿ ಇದ್ದಾರೆ, ಕುಳಿತು ಬನ್ನಿ. ಕರೆಯದೆ? ಹಾ, ಕರೆದರಂತೂ ಉತ್ತಮ. ಸರಿ. ಹಾಗೆ ನಿಂತು ಬಿಟ್ರಲ್ಲ, ಬನ್ನಿ ಕೂತ್ಕೊಳ್ಳಿ. ಹಾ, ಕುಳಿತುಕೊಳ್ಳಲು ಸ್ಥಳ ಬೇಕಲ್ಲಂತ ಅನ್ನಿಸ್ತಾ ಇದೆ. ಆ ಸ್ಥಳ ತಾವು ಮುಂದಾದಾಗ ಕುಳಿತುಕೊಳ್ಳುವೆ. ತಮ್ಮ ಮಾತೇ ನನಗೆ ಅರ್ಥವಾಗಲಿಲ್ಲ. ಕಾಲ ಕೂಡಿ ಬಂದಾಗ ತಾನೇ ಅರ್ಥವಾಗುತ್ತದೆ. ಯಾವಾಗ ಬಂದೆಯೋ? ಹಾ, ಇದೀಗ ಬಂದೆ. ಅಣ್ಣ ತಂಗಿಯಂದರೆ ಕಟ್ಟುತ್ತಿರುವ ಕನಸಿನ ಗೋಪುರ ನನ್ನಿಂದ ಕಳಸಬಾರದೆಂದು ಸ್ವಲ್ಪ ಲೇಟಾಗಿ. ನಿನ್ನ ಸಹೋದರ ವೀರೇಶನ ವಿದ್ಯಾಭ್ಯಾಸ ಎಲ್ಲಿಗೆ ಬಂತು?
ನೋಡು ಮಿತ್ರ ನನ್ನ ಸಹೋದರ ಬಿಎ ಪಾಸ್ ಆದ ಕೂಡಲೇ ಆತನನ್ನು ಲಾ ಕಲಿಯಲು ಬೆಂಗಳೂರಿಗೆ ಕಳಿಸಬೇಕಂತ ಮಾಡಿರುವೆ ನನ್ನ ತಾಯಿಯ ಆತ್ಮ ಶಾಂತಿಗೋಸ್ಕರವಾದರೂ ನಾನು ಕಳಿಸಲೇಬೇಕಲ್ಲ ನೀನೇನು ನಿನ್ನ ಕರ್ತವ್ಯವನ್ನು ಮಾಡಿ ಕೈ ತೊಳೆದುಕೊಳ್ಳಬೇಕೆಂದ ಯೋಚಿಸ್ತಾ ಇರುವೆ ವೀರೇಶ ನೋಡಿದರೆ ಹಾಗಾದರೆ ಕಲೆ ಕಲೆ ಅಂತ ಹುಚ್ಚು ಹಿಡಿಸಿಕೊಂಡಿದ್ದಾನೆ ಅವನಿಂದ ಲಾ ಕರೆಯಲು ಆಗಲಾರದೆಂದು ನನ್ನ ಭಾವನೆ ಹೇಳು ಮಿತ್ರ ನಮ್ಮೀರುವರ ದೇಹಗಳು ಎರಡಾದರೂ ಮನಸ್ಸು ಮಾತ್ರ ಒಂದೇ ಅಲ್ಲವೇ ಒಂದೇ ನಾನು ಹೊಸದಂತಿದ್ದ ನನ್ನಲ್ಲಿ ಸಂತೋಷವೇ ಹಿರಿಯವನಾದ ನಾನು ನನ್ನ ಕರ್ತವ್ಯವನ್ನು ಮಾಡಲೇಬೇಕಲ್ಲವೇ ಮುಂದಿನ ಕೆಲಸ ಭಗವಂತನಿಗೆ ಸೇರಿದ್ದು ಇರಲಿ ಬಿಡು ಆ ವಿಚಾರ ಈಗೇಕೆ ಜಯ ಜಯ ನೋಡಮ್ಮ ಅಪರೂಪವಾಗಿ ನನ್ನ ಮಿತ್ರ ಮನೆಗೆ ಬಂದಿದ್ದಾನೆ ಇನ್ನೊಂದು ಊಟದ ತಟ್ಟೆಯನ್ನು ಹಾಕು ಎಲ್ಲರೂ ಕೂಡ ಊಟ ಮಾಡೋಣ ನಾಗೇಶ್ ನನಗಂತೂ ಹಸಿವೆ ಇಲ್ಲ ಇನ್ನು ನನಗಾಗಿ ನೀವು ಹಸಿದಿರಿ ಬರಿ ಅಂದಾಗ ನಿಮ್ಮ ತೃಪ್ತಿಗಾದರೂ ಊಟ ಮಾಡಲೇಬೇಕಲ್ಲ ನಡೆ